यस न्यूज़ कर्नाटक एक्सप्रेस में आपका स्वागत है। मैं आपके साथ यासीन जिगर। सामाजिक लोगों की ओर से इंसानियत की मिसाल देखने को मिली। बीजापुर शहर के गांधी चौक सर्कल में बढ़ते गर्मी के मौसम को लेकर सामाजिक लोगों की ओर से लोगों में फ्रूट्स और पीने का पानी तकसीम किया गया। इसी के चलते हमारे माध्यम से कई सामाजिक लोगों ने बात करके जानकारी दी। नमस्ते सबको। आज एस पटेल साहब के नेतृत्व में आज बीजापुर में गांधी चौक में आज लोगों को ऐसे गर्मी हालत में पानी और केला का एक इंतज़ाम किया हुआ है। तो आज जो भी पैसे है, जो भी आते जाते रहते लोगों को, यहाँ पे हम पानी देके और केला देके एक सोशल सर्विस किया है एस पटेल के नेतृत्व में। तो एक आज एक अच्छे एक सोशल सर्विस, क्योंकि आजकल गर्मी बहुत बढ़ रही है, तो इसलिए ना लोगों को पीने के लिए पानी बहुत ज़रूरत है। तो जो भी ना बिना पानी के ना घूमते रहते, उनको हम पानी दिए और केला देके एक सोशल सर्विस किया आज। तो एक अच्छा काम है, एक अच्छा एक ह्यूमैनिटी के नेतृत्व में आज तो एक अच्छा काम किया सोशल सर्विस पे। ठंडा पानी था और अच्छे से केला था। जी सर, आपका नाम सर? बोगे सोलापुर। शरण शरणार्थी इवत गांधी वृत्त सोशल सामाजिक कार्यकर्ता सेरकू इन सार्वजनिक ಅಂತ ಉರಿ ಬಿಸಿಲಿನ ತಾಪದಲ್ಲಿ ಅಲದಾಡತಕ್ಕಂಥ ಸಾರ್ವಜನಿಕರಿಗೆ ಒಂದು ತಂಪಾದ ನೀರನ್ನು ಸೋಷಲ್ ಗ್ರೂಪ್ನವ್ರು ನೀವು ಕೊಟ್ಟಿದ್ದೀರಿ. ಇದೇ ತೆರನಾದಂಥ ಒಂದು ಒಳ್ಳೆಯ ಕೆಲಸ, ಇದು ಪುಣ್ಯದ ಕೆಲಸ, ನೀರು ಹಂಚುವ ಕೆಲಸ ಪುಣ್ಯದ ಕೆಲಸ. ಅದು ಬೇಸಿಗೆ ಕಾಲದಲ್ಲಿ ಅದು ಗಾಂಧಿ ವೃತ್ತದಲ್ಲಿ ಕೊಡ್ತಕ್ಕಂಥದ್ದು ಕೂಡ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ನಾನು ಶೇಷರಾವ್ ಮಾನಿ. ಸಾಮಾಜಿಕ ಕಾರ್ಯಕರ್ತರ ಮಿತ್ರ ಬಳಗದಿಂದ ಇಂದು ಗಾಂಧಿ ವೃತ್ತದಲ್ಲಿ ಅನೇಕ ಪಾದಚಾರಿಗಳನ್ನು ಇಂದು ನಾವು ಉಚಿತವಾಗಿ ಸುಮಾರು 2000 ಬಾಳೆಹಣ್ಣು ಮತ್ತು 500 ನೀರಿನ ಬಾಟಲ್ಗಳನ್ನು ಉಚಿತವಾಗಿ ಹಂಚಿ ಮಾನವೀಯತೆಗೆ ಮರೆತಾ ಇದ್ದೇವೆ. ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಸುಯೋಗ ಇದೇ ರೀತಿ ದೇವರು ಎಲ್ಲರಿಗೆ ಕೊಡಮಾಡಲಿ. ಆ ಸಾಮಾಜಿಕ ಹಿನ್ನೆಲೆಯಲ್ಲಿ ಸಾಹಿತ್ಯದ ವೇದಿಕೆಯಿಂದ ಅನೇಕ ಕವಿಗಳು ತಮ್ಮ ಔದಾರ್ಯವನ್ನು ತಮ್ಮ ಔಚಿತ್ಯವನ್ನು ವ್ಯಕ್ತಪಡಿಸ್ತಾರೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂದಾರು, ಬಂತಲ್ಲ ಬೇಸಿಗೆ ಎಂಥ ಕೆಟ್ಟ ಬಿಸಿಲು ಅಂದಾರು. ಈ ರೀತಿ ಸಮಾಜದ ಪ್ರತಿ ಪರಿವರ್ತನೆಗೆ ಸಮಾಜದ ಅಂಕುಡೊಂಕು ತಿದ್ದುವ ನಿಟ್ಟಿನಲ್ಲಿ ತಮ್ಮನ್ನು ತೊಡಗಿಸಿ ಸಮಾಜ ಸೇವೆಯನ್ನು ಸಮಾಜದ ಅಂಧಕಾರವನ್ನು ದೂರಗೊಳಿಸ್ತಾ ಇದ್ದಾರೆ. ಅಂಥವ್ರನ್ನ ಒಂದು ಪ್ರೇರಣೆಯಿಂದ ನಾವು ಇಂದು ಸಮಾಜಿಕ ಸೇವೆಗೆ ಅಣೆಯಾಗಿದ್ದೇವೆ. ದೇವರು ನಮಗೆ ಇನ್ನೂ ಅತ್ಯುನ್ನತ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಮಾಡಲಿ ಎಂದು ನಾನು ಭಾವಿಸಿ ಈ ಒಂದು ಉಚಿತ ಇದಕ್ಕೆ ನಾವು ಅಣೆಯಾಗಿದ್ದೇವೆ. ಧನ್ಯವಾದಗಳು. ಮೊಹಮ್ಮದ್ ಶಫೀಕ್ ಹಲಾಸಿ, ಗೌರವ ಅಧ್ಯಕ್ಷರು, ಕರ್ನಾಟಕ ಚುನಾವಣಾ ವೇದಿಕೆ, ಬಿಜಾಪುರ. ಆಜ್ ಕೆ ದೌರ್ ಮೇ ಬಡ್ತಿ ಹುಯಿ ಗರ್ಮಿ ಕೋ ದೇಖ್ ಕೆ ಯಹಾಂ ಪೆ ಏಕ್ ಸೋಷಲ್ ಗ್ರೂಪ್ ಕೆ ಥ್ರೂ ಪಟೇಲ್ ಸಾಹಬ್ ಕಿ ಮೌಜೂದಗಿ ಮೇ ಯಹಾಂ ಪೆ ಪಾನಿ ಔರ್ ಕೇಲಾ ಲೋಗೋ ಕೆ ಲಿಯೆ ಲೋಗೋ ಮೇ ತಕ್ಸೀಮ್ ಕಿಯಾ ಗಯಾ ಹೈ. और जो लोगों को गर्मी से परेशान है और ऐसे जो हालात ऐसे पैदा हो गए हैं कि गर्मी में लोग अपने आप को बर्दाश्त नहीं कर पा रहे गर्मी को, तो पानी का इंतज़ाम नहीं रहने के कारण यहाँ पे सोशल ग्रुप की तरफ से यहाँ पे पानी का डिस्ट्रीब्यूट किया जा रहा है और हर दिन आने वाले कल में भी ऐसे काम करते रहेंगे. तो बस मैं इतना ही कहता हूँ कि आने वाले कल के अंदर जो भी सोशल ग्रुप के थ्रू अगर जो भी कर सके आने वाले कल के अंदर आके मार्केट के अंदर, शहर की सबसे बड़ी मार्केट है, यहाँ पे पानी का भी इंतज़ाम होना ज़रूरी है पीने के लिए. तो ऐसे ग्रुप के ज़रिए अगर कुछ काम किया गया बोल तो लोगों में इसके लिए कुछ एक अवेयरनेस जागेगा और लोगों में भी उम्मीद पैदा होगी कि मार्केट के अंदर हाँ भाई कुछ हो रहा है और लोगों में कुछ किया जाता है लोगों के लिए हर घड़ी हर बार में. तो इस जरिए के लिए मैं बस इतना ही कहना चाहता हूँ कि लोगों को कि बस हमेशा इस सोशल ग्रुप के थ्रू अपनी मदद को और अपने काम को आगे बढ़ाते रहिए. मेरा नाम निहाद अहमद. इंदु विजयपुर नगर वाली इंता भयंकर बिसलली नाड़ी जनते अरे बीदी अपारस्थर ओडाड़ो बीदी के बंदवर इवे बिसल
ಹೊಟ್ಟೆ ತಂಪು ಮಾಡಲಿಕ್ಕೆ ಬಾಳೆಹಣ್ಣು ಮತ್ತು ನೀರು ವಿತರಣೆಯನ್ನು ಮಾಡಿದ್ದೀವಿ. ನಾನು ಅಬ್ದುರ್ಜಾ ಕೆ ಎಸ್ ಪಟೇಲ್, ನನ್ನ ಸಹಯೋಗಿ ಮೊಹಮ್ಮದ್ ಶಫೀಕ್ ಕಲಾಸಿಯವರು ಮತ್ತು ಶೇಷರಾವ್ ಮಾನೆಯವರು, ಲೋಕೇಶ್ ಶೋಲಾಪುರ್ ಅವರು, ನಿಯಾಜ್ ಅಹಮದ್ ಅವರು ಎಲ್ಲರೂ ಸೇರಿ ನಾವು ಇವತ್ತಿನ ದಿನ ಒಂದು ಚಿಕ್ಕ ಸೇವೆಯನ್ನು ಸಲ್ಲಿಸಿದ್ದೀವಿ ನಗರದ ಜನತೆಗೆ. ನಾನು ಮುಂದಿನ ದಿನದಲ್ಲಿ ಈ ತುಂಬ ಬಿಸಿಲಲ್ಲಿ ಈ ವಿಜಯಪುರ ನಗರದ ಮಾನ್ಯ ಅಧಿಕಾರಿಯವರಿಗೆ ಅಂದರೆ ಈ ನಾಡಿನ ಜನತೆಗೂ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದೇ ಥರ ಸಣ್ಣ ಸಣ್ಣ ಚಿಕ್ಕ ಸೇವೆಯನ್ನು ಜನತೆ ಪರವಾಗಿ ಒಂದು ಚಿಕ್ಕ ಸೇವೆಯನ್ನು ಮಾಡ್ಕೊತ ಇದ್ದರೆ ಇದು ಒಂದು ಮಾನವತೆ ಅನ್ನೋದು ಎತ್ತಿ ತೋರಿಸುವಂಥ ಒಂದು ಅವಕಾಶ ಆಗುತ್ತೆ. ತಾವು ಹೀಗೆ ನಮ್ಮಂಗ ಒಂದು ಸೇವೆಯನ್ನು ಮಾಡಿ ಅಂತ ಆಗ್ರಹವನ್ನು ಮಾಡಿ ಸಮಾಜ ಸೇವಕರು, ನಾನು ಅಬ್ದುಲ್ಲಾ ಕೆ ಎಸ್ ಪಟೇಲ್, ನನ್ನ ಸಹಯೋಗಿ ಎಲ್ಲರೂ ಸೇರಿ ಒಂದು ಚಿಕ್ಕ ಸೇವೆಯನ್ನು ಮಾಡಿದ್ದೀವಿ. Thank you.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ